ಲೇ ನ್ಯಾವನ ಚಕ್ರ ಪಾಣಿ ಇದೇನ ಪಾಣಿ ಗೀಣಿ ಎಲ್ಲ ಇಕ್ಕಂಡಿದ್ದಾರೆ ಮಾನ ಮರ್ಯಾದಿಲ್ದಾನೆ ಲೇ ಏನ ಸುದೀಪ್ ಅಣ್ಣನ ಅಭಿಮಾನಿಗಳು ಚಂಡ ನಪಂಸಕ ಅವು ಇವು ಕತ್ತೆ ಪುರುಳಿ ಎಲ್ಲ ಹೋಗ್ತಾ ಇದಾರಲ್ಲಿ ಒಟ್ಟಿಗೆ ಅನ್ನ ತಿಂತೀಯೋ ಇವತ್ತು ತಿಂತೀಯೋ ನೀನೇನ್ ಅಪ್ಪ ಅಮ್ಮಂಗ್ ಹುಟ್ಟಿದ್ಯಲ್ಲ ಕತ್ತೆ ಅಮ್ಮಗೇನಾರು ಹುಟ್ಟಿದ್ಯಾನಲ್ಲಿ ಅಯೋಗ್ಯ ಪಡು ನೀವು ಇದೆ ಲಾಸ್ಟ್ ಇದೆ ಫಸ್ಟ್ ಏನಾದ್ರು ಇನ್ನೊಂದು ಟೈಮ್ ಏನಾದ್ರು ಸುದೀಪ್ ಅಣ್ಣನ ಬಗ್ಗೆ ಏನಾದ್ರು ಕೆಟ್ಟಾಗಿ ಏನಾದ್ರು ಮಾತಾಡಿದಿರಂದ್ರೆ ನನ್ನ ಮಗನೇ ಅಭಿಮಾನಿಗಳು ಅಭಿಮಾನಿಗಳ ತರ ನೋಡ್ಬೇಕು ನನ್ನ ಮಗನೇ ಸುದೀಪ್ ಅಣ್ಣ ಪ್ಲಸ್ ಅಭಿಮಾನಿಗಳು ಎಲ್ಲ ಒಂದೇ ಇಡೀ ಕರ್ನಾಟಕ ರಾಜ್ಯಾದ್ಯಂತಲ್ಲ ಇಡೀ ಇಂಡಿಯಾದಲ್ಲೇ ನನ್ನ ಮಗನೇ ನೀನೆಲ್ಲರೂ ಸಿಗೋ ಮಿಕ್ಸಿ ಮಿಕ್ಸಿ ಮಾಡ್ದಂಗ್ ಮಾಡ್ಬಿಡ್ತೀನಿ ನನ್ನ ಮಗನೇ ನಿನಗೆ ಯಾವನ ಚರಣ ಅಂತ ಚರಣ ನಿನ್ ದಮ್ಮಿದ್ರೆ ನೀನ್ ತಾಕತಿನೋ ಅಪ್ಪ ಹುಟ್ಟಿದ ಶಿರಾಕ್ ಬಂದು ಹುಡಿಕಾಣ್ ಬರ ಮಾತಾಡ್ತಿರ್ಬೇಕಾರೆ ಸುಮ್ನೆ ದೀಪ ಅಣ್ಣ ಬಗ್ಗೆ ಮಾತಾಡೋಣ ನೀನು ಪದೇ ಪದೇನೆ ನಿನಗೂ ನಿನ್ ಜೊತೆ ಇರೋರ್ಗೂ ನಾನು ಸೋಲ್ ನಿನ್ ಭಾಸ ಶಿರಾ ಶಿರಾ ಮಾರುತಿ ಅಂತ ಕಟ್ಟ ಹುಟ್ಟಿದ್ರೆ ಬಾ ಶಿರಾಕ್ಕೆ ಮಾತಾಡೋಣ ಸುದೀಪ್ ಅಣ್ಣ ಬಗ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ಸರಿಯಲ್ಲ ನಮ್ ಮಗನೇ ಅವನ್ಯಾವನಲ್ಲಿ ನಿಮ್ಮನ್ನ ಇವನು ಅವನ್ಯಾರ ಆರಾತ್ರಿನೋ ಆರಾತ್ರಿ ಹೆಸರು ಹೇಳ್ಬೇಕಲ್ಲ ಅಯೋಗ್ಯ ಹೊಟ್ಟೆಗೆ ಅನ್ನ ತಿನ್ನೋರಾಗಿರ್ಬೇಕು ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಬೆಳೆಸದ್ ಕಲ್ತಿ ನನ್ನ ಮಕ್ಕಳ ಕನ್ನಡದ ಮೇಲೆ ನಟ ಕಿಚ್ಚ ಸುದೀಪ್ ಅಣ್ಣನ ಬಗ್ಗೆ ಏನ್ ಬೇಕು ಇಲ್ಲ ಸಲದ ಆರೋಪ ಮಾಡ್ತೀರ ಪ್ರತಿ ಸರಿ ನಿಮ್ ಇದೇ ಆಯ್ತಲ್ಲ ಲೇ ಖ್ಯಾತೆ ನನ್ ಮಕ್ಕಳ ಹೊಟ್ಟೆಗೆ ಯೋಲ್ ತಿಂತೀರ ಅನ್ನ ತಿಂತೀರ ಲೇ ನಿಮ್ ಜನ್ಮಕ್ ನನ್ ಮೆಟ್ಟಾಕ ಲೇ ಇನ್ನೊಂದ್ ಟೈಮ್ ಏನಾದ್ರು ಅಭಿಮಾನಿಗಳು ಕಚ್ಚಡ ಗಿಚ್ಚಡ ಅಂತ ಏನಾದ್ರು ವಾಯ್ಸ್ ಬಂತಾನೆ ಮಿಕ್ಸಿ ಮಿಕ್ಸ್ ರೂಪದಂಗ್ ದುಬ್ಬಿಟ್ಟಿ ನನ್ ಮಕ್ಕಳ ನಿಮ್ಗೆ ನೀವೇನೋ ಅನ್ಕೊಂಡಿದ್ದೀರಾ ನಮ್ ಕೈಲಿ ಏನಾಗಲ್ಲ ಅನ್ಕೊಂಡಿದ್ದೀರೇನೋ ನಮ್ಮ ಅಣ್ಣ ಒಂದ್ ಕರೆ ಕೊಟ್ರೆ ಸಾಕು ನನ್ನ ಮಗನೇ ನೀನ್ ಎಲ್ಲಿರ್ತಿ ಅಲ್ಲಿಗೆ ಬಂದು ಏನ್ ಬೇಕಾದ್ರೂ ಮಾಡಕ್ ಹೆಸರಲ್ಲೇ ಅಯೋಗ್ಯ ನನ್ನ ಮಗನೇ ಏನ್ ಅನ್ಕೊಂಡಿದ್ದೆ ನೀನು ಕನ್ನಡ ಕನ್ನಡ ಅಂತ ನೀವೇ ಕನ್ನಡ ಹಾಳು ಮಾಡ್ತಿರೋದು ಅಖಿಲ ಕರ್ನಾಟಕ ಕಿಚ್ಚ ಸುದೀಪ್ ಸೇರೆ ವತಿಯಿಂದ ಶರಣ ಚಕ್ರಪಾಣಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಸುದೀಪ್ ಅಣ್ಣನ ಅಭಿಮಾನಿಗಳು ಷಂಡ್ರು ಹಾಗೆ ಹೇಗೆ ಅಂತ ಎಲ್ಲ ಮಾತಾಡ್ತೀಯಲ್ಲ, ಸುದೀಪ್ ಅಣ್ಣನ ಕಡೆಯಿಂದ ನಿಮ್ಗೇನಾದ್ರೂ ತೊಂದರೆ ಆಗಿದ್ರೆ ಕಾನೂನು ರೀತಿ ಹೋರಾಟ ಮಾಡು, ಅದ್ ಬಿಟ್ಟು ಈಗೆಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಸುದೀಪ್ ಸೇನೆ ವತಿಯಿಂದ ಕೊಡ್ತಾ ಇದೀವಿ. ಯಾವನ ಚಕ್ರ ಪಾಣಿ ಇದೇನ ಪಾಣಿ ಗೀಣಿ ಎಲ್ಲ ಇಕ್ಕಂಡಿದ್ರಲ್ಲಿ ಮಾನ ಮರ್ಯಾದಿಲ್ದಾನೆ ಲೇ ಏನ ಸುದೀಪ್ ಅಣ್ಣನ ಅಭಿಮಾನಿಗಳು ಚಂಡ ನಪಂಸಕ ಅವು ಇವು ಕತ್ತೆ ಪುರುಳಿ ಎಲ್ಲ ಹೋಗ್ತಾ ಇದಾರಲ್ಲಿ ಒಟ್ಟಿಗೆ ಅನ್ನ ತಿಂತೀಯೋ ಇವತ್ತು ತಿಂತೀಯೋ ನೀನೇನ್ ಅಪ್ಪ ಅಮ್ಮಂಗ್ ಹುಟ್ಟಿದ್ಯಲ್ಲ ಕತ್ತೆ ಅಮ್ಮಗೇನಾರು ಹುಟ್ಟಿದ್ಯಾನಲ್ಲಿ ಅಯೋಗ್ಯ ಅವನ್ಯಾವನಲ್ಲಿ ನಿಮ್ಮನ್ನ ಇವನು ಅವನ್ಯಾರ ಆರಾತ್ರಿನೋ ಆರಾತ್ರಿ ಹೆಸರು ಹೇಳ್ಬೇಕಲ್ಲ ಅಯೋಗ್ಯ ಹೊಟ್ಟೆಗೆ ಅನ್ನ ತಿನ್ನೋರಾಗಿರ್ಬೇಕು ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಬೆಳೆಸದ್ ಕಲ್ತಿ ನನ್ ಮಕ್ಕಳ ಕನ್ನಡದ ಮೇಲೆ ನಟ ಕಿಚ್ಚ ಸುದೀಪ್ ಅಣ್ಣನ ಬಗ್ಗೆ ಏನ್ ಬೇಕು ಇಲ್ಲ ಸಲದ ಆರೋಪ ಮಾಡ್ತೀರ ಪ್ರತಿ ಸರಿ ನಿಮ್ ಇದೇ ಆಯ್ತಲ್ಲ ಲೇ ಖ್ಯಾತೆ ನನ್ ಮಕ್ಕಳ ಹೊಟ್ಟೆಗೆ ಯೋಲ್ ತಿಂತೀರ ಅನ್ನ ತಿಂತೀರ ಲೇ ನಿಮ್ ಜನ್ಮಕ್ ನನ್ ಮೆಟ್ಟಾಕ ಲೇ ಇನ್ನೊಂದ್ ಟೈಮ್ ಏನಾದ್ರು ಅಭಿಮಾನಿಗಳು ಕಚ್ಚಡ ಗಿಚ್ಚಡ ಅಂತ ಏನಾದ್ರು ವಾಯ್ಸ್ ಬಂತಾನೆ ಮಿಕ್ಸಿ ಮಿಕ್ಸ್ ರೂಪದಂಗ್ ದುಬ್ಬಿಟ್ಟಿ ನನ್ ಮಕ್ಕಳ ನಿಮ್ಗೆ ನೀವೇನೋ ಅನ್ಕೊಂಡಿದ್ದೀರಾ ನಮ್ ಕೈಲಿ ಏನಾಗಲ್ಲ ಅನ್ಕೊಂಡಿದ್ದೀರೇನೋ ನಮ್ಮ ಅಣ್ಣ ಒಂದ್ ಕರೆ ಕೊಟ್ರೆ ಸಾಕು ನನ್ನ ಮಗನೇ ನೀನ್ ಎಲ್ಲಿರ್ತಿ ಅಲ್ಲಿಗೆ ಬಂದು ಏನ್ ಬೇಕಾದ್ರೂ ಮಾಡಕ್ ಹೆಸರ ಲೇ ಅಯೋಗ್ಯ ನನ್ನ ಮಗನೇ ಏನ್ ಅನ್ಕೊಂಡಿದ್ದೆ ನೀನು ಕನ್ನಡ ಕನ್ನಡ ಅಂತ ನೀವೇ ಕನ್ನಡ ಹಾಳು ಮಾಡ್ತಿರೋದು ಬಡ ನೀವು ಇದೇ ಲಾಸ್ಟ್ ಇದೆ ಫಸ್ಟ್ ಏನಾದ್ರು ಇನ್ನೊಂದ್ ಟೈಮ್ ಏನಾದ್ರು ಸುದೀಪ್ ಅಣ್ಣನ ಬಗ್ಗೆ ಏನಾದ್ರು ಕೆಟ್ಟಾಗಿ ಏನಾದ್ರು ಮಾತಾಡಿದಿರ ಅಂದ್ರೆ ನನ್ನ ಮಗನೇ ಅಭಿಮಾನಿಗಳು ಅಭಿಮಾನಿಗಳ ತರ ನೋಡ್ಬೇಕು ನನ್ನ ಮಗನೇ ಸುದೀಪ್ ಅಣ್ಣ ಪ್ಲಸ್ ಅಭಿಮಾನಿಗಳು ಎಲ್ಲ ಒಂದೇ ಇಡೀ ಕರ್ನಾಟಕ ರಾಜ್ಯಾದ್ಯಂತಲ್ಲ ಇಡೀ ಇಂಡಿಯಾದಲ್ಲೇ ನನ್ನ ಮಗನೇ ನೀನೆಲ್ಲರೂ ಸಿಗೋ ಮಿಕ್ಸಿ ಮಿಕ್ಸಿ ಮಾಡ್ದಂಗ್ ಮಾಡ್ಬಿಡ್ತೀನಿ ನನ್ನ ಮಗನೇ ನಿನಗೆ ಅವರದೇ ಆದ ಒಂದು ಗೌರವ ಬೆಲೆ ಇರುತ್ತೆ ಅದನ್ನ ತಕ್ಕನಾಗಿ ಗೌರವಿಸಿದ್ರೆ ಸಂವಿಧಾನಾತ್ಮಕವಾಗಿ ಕಾನೂನು ರೀತಿಯಲ್ಲಿ ಅದು ಕರೆಕ್ಟ್ ಆಗಿರುತ್ತೆ. ಅದೇ ಬಿಟ್ಟು ಅದನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಅದು ರೀತಿ ಮಾತಾಡಿದ್ರೆ ಸರಿಯಾಗಲ್ಲ. ಯಾಕೆಂದ್ರೆ ಮೇರು ನಟ ಕಿಚ್ಚ ಸುದೀಪ್ ಅವರು ಬಹಳ ಹೆಸರು ಮಾಡ್ದಂತಾರು, ಒಳ್ಳೆ ಗೌರವಾನ್ವಿತರು, ಅದಕ್ಕೆ ನಾವು ಬೆಲೆ ಕೊಡ್ತೀವಿ. ಅದೇ ರೀತಿ ನೀವು ನಡ್ಕೊಂಡ್ರೆ ನಿಮ್ಗೂ ಗೌರವ ಸಿಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ.